ಇನ್ನು ಆಗ್ತಿರೋ ಬೆಳವಣಿಗೆಯನ್ನ ನೋಡ್ತಿದ್ರೆ ಡಿ ಕೆ ಶಿವಕುಮಾರ್ಗೆ ಕಾಂಗ್ರೆಸ್ನಲ್ಲೇ ಇದ್ದಾರಾ ವಿಲನ್ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಡಿ ಕೆ ಶಿವಕುಮಾರ್ಗೆ ಇಂಧನ ಖಾತೆ ನೀಡಲು ಕಾಂಗ್ರೆಸ್ನಿಂದಲೇ ಹಾಗಿದ್ರೆ ಅಡ್ಡಗಾಲು ಹಾಕಲಾಗ್ತಿದೆಯಾ ಅನ್ನೋ ಪ್ರಶ್ನೆ ಸಹಜವಾಗಿ ಉದ್ಭವ ಆಗ್ತಿದೆ. ಡಿ ಕೆ ಶಿವಕುಮಾರ್ ಸಚಿವ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆಯಾ? ಇಂಧನ ಖಾತೆ ಕಾಂಗ್ರೆಸ್ಗೆ ಬಿಟ್ಟುಕೊಡಲು ಜೆ ಡಿ ಎಸ್ ನ ನಾಯಕರು ಮುಂದಾಗಿದ್ದು, ಡಿ ಕೆ ಶಿವಕುಮಾರ್ಗೆ ಇಂಧನ ಖಾತೆ ಬಿಟ್ಕೊಡೋಣ ಅಂತ ದೇವೇಗೌಡ ಹಾಗೆ ಕುಮಾರಸ್ವಾಮಿ ಹೇಳಿರ್ತಾರೆ. ಇನ್ನು ಹೆಚ್ ಡಿ ರೇವಣ್ಣಗೆ ಇಂಧನ ಖಾತೆ ನೀಡುವಂತೆ ಡಿ ಸಿ ಎಂ ಪರಮೇಶ್ವರ್ ಸಲಹೆ ಕೊಟ್ಟಿದ್ರು ಅಂತ ಹೇಳಲಾಗ್ತಿದೆ. ಡಿ ಕೆ ಶಿವಕುಮಾರ್ಗೆ ಇಂಧನ ಖಾತೆ ಬಿಟ್ಕೊಡಿ ಅನ್ನೋ ಮಾತನ್ನ ಹೆಚ್ ಡಿ ಕೆ ಹಾಗೆ ಹೆಚ್ ಡಿ ಡಿ ಹೇಳಿದ್ರು ಕೂಡ, ಡಿ ಸಿ ಎಂ ಪರಮೇಶ್ವರ್ ಅವರ ಸಲಹೆಯಂತೆ ಹೆಚ್ ಡಿ ರೇವಣ್ಣಗೆ ಇಂಧನ ಖಾತೆ ನೀಡುವಂತೆ ಹೇಳಲಾಗ್ತಿದೆ. ಇನ್ನು ಹೆಚ್ ಡಿ ರೇವಣ್ಣಗೆ ಇಂಧನ ಖಾತೆ ನೀಡುವಂತೆ ಹಾಗಿದ್ರೆ ಡಿ ಸಿ ಎಂ ಪರಮೇಶ್ವರ್ ಸಲಹೆ ನೀಡಿದ್ರ? ಜೆ ಡಿ ಎಸ್ಗೆ ಇಂಧನ ಖಾತೆ ಸಿಗುವಂತೆ ನೋಡ್ಕೊಂಡ್ರ ಡಿ ಸಿ ಎಂ ಪರಮೇಶ್ವರ್? ಈ ಎಲ್ಲ ಬೆಳವಣಿಗೆಗಳು ಡಿ ಕೆ ಶಿವಕುಮಾರ್ ಸಚಿವ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲೇ ವಿರೋಧ ವ್ಯಕ್ತವಾಗ್ತಿದೆ ಅನ್ನೋದಕ್ಕೆ ಪುಷ್ಟಿ ನೀಡುವಂತಹ ಬೆಳವಣಿಗೆಗಳು. ಡಿ ಕೆ ಶಿವಕುಮಾರ್ಗೆ ಇಂಧನ ಖಾತೆ ಬಿಟ್ಟುಕೊಡೋ ವಿಚಾರವಾಗಿ ಹೆಚ್ ಡಿ ದೇವೇಗೌಡ ಹಾಗೆ ಹೆಚ್ ಡಿ ಕೆ ಇಬ್ರು ಕೂಡ ಮಾತನಾಡಿರ್ತಾರೆ. ಆದರೆ ಡಿ ಕೆ ಶಿವಕುಮಾರ್ಗೆ ಸಚಿವ ಸ್ಥಾನ ಕಾಂಗ್ರೆಸ್ನಲ್ಲೇ ವಿರೋಧ ವ್ಯಕ್ತ ಆಗ್ತಿದೆ ಅಂತ ಹೇಳಲಾಗ್ತಿದೆ. ಡಿ ಕೆ ಶಿವಕುಮಾರ್ಗೆ ಇಂಧನ ಖಾತೆ ಬಿಟ್ಕೊಡೋದ್ರ ಬಗ್ಗೆ ಮಾತು ಆಗಿದ್ರೂ ಕೂಡ ಕಾಂಗ್ರೆಸ್ನಲ್ಲೇ ವಿರೋಧ ವ್ಯಕ್ತವಾಗ್ತಿದೆ ಅಂತ ಹೇಳಲಾಗ್ತಿದೆ. ಇನ್ನು ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಗಿರೀಶ್, ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಹಾಗಿದ್ರೆ ಡಿ ಕೆ ಶಿವರಿಗೆ ಕಾಂಗ್ರೆಸ್ನಲ್ಲೇ ವಿರೋಧಿಗಳು ಹುಟ್ಕೊಂಡಿದ್ದಾರಾ ಹೇಗೆ? ಖಂಡಿತ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ಗೆ ವಿಲನ್ ಇದ್ದಾರ ಅನ್ನೋ ಒಂದು ಪ್ರಶ್ನೆ ಈಗ ಉದ್ಭವ ಆಗಿರುವಂಥದ್ದು. ಪ್ರಮುಖವಾಗಿ ಇಂಧನ ಖಾತೆಯನ್ನು ಏನು ಡಿ ಕೆ ಶಿವಕುಮಾರ್ ಬಯಸಿದ್ರು, ಇಂಧನ ಖಾತೆ ಕಾಂಗ್ರೆಸ್ಗೆ ಕೊಡಲಿಕ್ಕೆ ಒಂದು ಹಂತದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಇಬ್ಬರೂ ಕೂಡ ತಯಾರಿದ್ರು ಅನ್ನೋವಂಥದ್ದು ಮಾಹಿತಿ ಬಹಿರಂಗ ಆಗಿರುವಂಥದ್ದು. ಆದರೆ ಇಂಧನ ಖಾತೆ ಕಾಂಗ್ರೆಸ್ನಲ್ಲಿ ಬಂದರೆ, ಕಾಂಗ್ರೆಸ್ ಪಾಲಿಗೆ ಬಂದರೆ ಅದನ್ನು ಡಿ ಕೆ ಶಿವಕುಮಾರ್ ಕೊಡಬೇಕಾಗುತ್ತೆ ಅನ್ನೋ ಕಾರಣಕ್ಕೇ ಅದನ್ನು ಜೆ ಡಿ ಎಸ್ಗೆ ಹೋಗೋ ರೀತಿಯಲ್ಲಿ ಪರಮೇಶ್ವರ್ ಅವರು ನೋಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕಾಂಗ್ರೆಸ್ ಮೂಲಗಳಿಂದ ಬರ್ತಾ ಇರುವಂಥದ್ದು. ಆದರೆ ಇದೀಗ ಮತ್ತೆ ಏನು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಇಂಧನ ಖಾತೆಯನ್ನು ವಾಪಸ್ ಕಾಂಗ್ರೆಸ್ಗೆ ಕೊಡಲಿಕ್ಕೆ ಸಿದ್ಧರಾಗಿದ್ದೀವಿ ಅನ್ನೋಂಥದ್ದು ಮಾತನ್ನು ಹೇಳಿದರೆ, ಜೊತೆಗೆ ಅದಕ್ಕೆ ಬದಲಾಗಿ ನೀರಾವರಿ ಖಾತೆಯನ್ನು ಜೆ ಡಿ ಎಸ್ಗೆ ಬಿಟ್ಕೊಡಿ ಅನ್ನುವಂಥ ಒಂದು ಬೇಡಿಕೆಯನ್ನು ಏನು ದೇವೇಗೌಡರು ಇಟ್ಟಿದ್ದಾರೆ, ಇದಕ್ಕೆ ಪರಮೇಶ್ವರ್ ಅವರು ಒಪ್ಪುತ್ತಾ ಇಲ್ಲ. ಮೂಲಗಳ ಮಾಹಿತಿಯ ಪ್ರಕಾರ ಒಪ್ಪಂದ ಏನಿತ್ತು ಆ ಒಪ್ಪಂದದ ಪ್ರಕಾರ ಹೋಗೋಣ, ಬದಲಾವಣೆ ಬೇಡ ಅನ್ನೋವಂಥ ಮಾತನ್ನು ಪರಮೇಶ್ವರ್ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಅಂದರೆ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಇಂಧನ ಖಾತೆಯನ್ನು ತಪ್ಪಿಸುವಂಥ ಒಂದು ಪ್ರಯತ್ನವನ್ನು ಪರಮೇಶ್ವರ್ ಅವರು ಡಿ ಸಿ ಎಂ ಆಗಿ ಪರಮೇಶ್ವರ್ ಮಾಡ್ತಾಯಿದ್ರೆ ಅನ್ನೋವಂಥ ಒಂದು ಮಾಹಿತಿ ಕೇಳಿಬರ್ತಾ ಇದೆ.